ಲಾಸ್ಟಿಗೆ ಮೈಕ್ ಕೊಟ್ಟರೆ ಇದೇ ಪ್ರಾಬ್ಲಮ್, ಎಲ್ಲ ಪಂಚ್ ಡೈಲಾಗ್ಸು ಎಲ್ಲದೂ ಖಾಲಿ ಆಗಿಬಿಟ್ಟಿರುತ್ತೆ. ಕೊನೆಗೆ ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಅಂತ ಅಂದ್ಕೊಂಡೆ ಎಂಡ್ ಮಾಡಬೇಕಾಗುತ್ತೆ. ತುಂಬ ಇದೆ, ತುಂಬ ಇಲ್ಲ ಹೇಳ್ತೀನಿ. ಇದು ಹೇಗಾಯ್ತು ಅಂದರೆ, ಈ ಸಾಂಗು ಇವ್ರಿಗೆ ಹೊಟ್ಟೆ ಹಸೀತಿದೆ. ಸುಮ್ಮನೆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವ್ರಿಗೆ ಹೊಟ್ಟೆ ಹಸೀತಿದೆ ಊಟ. ನಾನು ಇವಾಗ ಅಡುಗೆ ಭಟ್ಟ, ಹೊಟ್ಟೆ ಹಸೀತಿದ್ರೆ ನಾನು ಮಾಡಿಕೊಡಿ ಅಂದರು. ಹೊಟ್ಟೆ ಹಸೀತಿದ್ರೆ ಕಾನ್ಸೆಪ್ಟ್. ನಾನು ಫಸ್ಟು ಹೋಗಿ ಒಂದು ಚಿತ್ರಾನ್ನ ಮಾಡಿಕೊಟ್ಟೆ. ಇಲ್ಲ ಬ್ರೋ, ಇದು ಚಿತ್ರಾನ್ನ, ಇದು ರೈಸ್ ಐಟಮ್, ಇದು ಯಾಕೋ ಸರಿ ಇಲ್ಲ ಇದು. ಸರಿ ಆಯಿತು, ಸ್ವಲ್ಪ ಇಡ್ಲಿ ಮಾಡೋಣ, ಇಡ್ಲಿ ವಡೆ ಎಲ್ಲ ಮಾಡೋಣ ಅಂತ ಇಡ್ಲಿ ವಡೆ ಮಾಡಿಕೊಟ್ಟೆ. ಏನು ಬ್ರೋ ಇದು ಇಡ್ಲಿ ವಡೆ, ಇದು ಭಾಳ ಖಾಲಿಯಾಗಿದೆ, ಇದು ವರ್ಕೌಟ್ ಆಗ್ತಾಯಿಲ್ಲ. ಸರಿ ಒಂದು ಕೆಲಸ ಮಾಡೋಣ, ಇವ್ರಿಗೆ ನಾನ್ ವೆಜ್ ಇಷ್ಟ ಅಲ್ಲೋ, ಅಲ್ಲಿ ಒಂದು ಏನಾದರೂ ಚಿಕನ್ ಫ್ರೈ ಏನಾದರೂ ಮಾಡೋಣ ಅಂತ. ಸೊ ಅದು ಮಾಡಿಕೊಟ್ಟೆ. ಅದು ಮಾಡಿಬಿಟ್ಟು ಬ್ರೋ ಏನು ಬ್ರೋ ಬರೀ ಫ್ರೈ ಮಾಡಿಬಿಟ್ಟಿದ್ದೀರಾ, ಇದಕ್ಕೇನು ಮೇನ್ ಕೋರ್ಸೇ ಇಲ್ವಲ್ಲ, ಬರೀ ಸೈಡ್ಸ್ ಮಾಡಿಬಿಟ್ಟಿದ್ದೀರಾ ಅಂತ. ಇದು ಸರಿ ಹೋಗ್ತಿಲ್ಲ, ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ಲು ನಂಗೆ ಇಂಟ್ರೆಸ್ಟೇ ಹೋಗ್ಬಿಡ್ತು. ನನಗೆ ಈ ಸಾಂಗೇ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು. ಬೇರೆ ಏನಾರು ಮ್ಯೂಸಿಕ್ ಡೈರೆಕ್ಟರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಬಿಡಿ, ದಯವಿಟ್ಟು ನಂಗೆ ತಲೆ ಓಡ್ತಾ ಇಲ್ಲ, ನೀವು ಏನೇನೋ ಹೇಳ್ತಾನೆ ಇದ್ದೀರಾ, ನಾನು ಏನೋ ಮಾಡ್ತಾನೆ ಇದ್ದೀನಿ, ಅದಕ್ಕೂ ಸೆಟ್ ಆಗ್ತಿಲ್ಲ ಅಂತ. ಆವಾಗ ವಿಜಯ್ ಈಶ್ವರ್ ಅವ್ರನ್ನ ಕರ್ಕೊಂಡು ಬಂದರು. ಸೇಮ್ ನೀವು ವಿಡಿಯೋದಲ್ಲಿ ಏನು ನೋಡಿದ್ರಿ ಅದೇ ಥರ ಸೀಕ್ವೆನ್ಸ್ ಕ್ರಿಯೇಟ್ ಆಗಿತ್ತು ರಿಯಲ್ ಆಗಿ. ಅದಾದಮೇಲೆ ನಾವು ಅದನ್ನೇ ಪ್ರಮೋಷನ್ಗೆ ಇದನ್ನೇ ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾವು ರೀಕ್ರಿಯೇಟ್ ಮಾಡಿ ಆ ವಿಡಿಯೋನ ನಾವು ಲಾಂಚ್ ಮಾಡಿದ್ದು. ಸೊ ಈ ರೀತಿಯಾಗಿ ಈ ಒಂದು ಹಾಡು ಹುಟ್ಕೊಂಡಿದ್ದು. ಎಂಟೈರ್ ತಂಡ ತುಂಬ ಟ್ಯಾಲೆಂಟೆಡ್ ಟೀಮ್ ನಾವು ಸೇರ್ಕೊಂಡಿರೋದು ಸೂತ್ರಧಾರಿ ಚಿತ್ರಕ್ಕೆ. ನಮ್ಮ ಡೈರೆಕ್ಟರ್ ಕಿರಣ್ ಅವರಾಗಿರ್ಬೋದು, ಆ್ಯಂಡ್ ಕೊರಿಯೋಗ್ರಫರ್ ಮೋಹನ್ ಅವರಾಗಿರ್ಬೋದು, ನವರಸನ್ ಅವರು. ಇವರು ಜಸ್ಟ್ ಪ್ರೊಡ್ಯೂಸರ್, ಕ್ರಿಯೇಟಿವ್ ಡೈರೆಕ್ಟರ್ ಕೂಡ. ಕಿರಣ್ ಅವರು ಎಷ್ಟು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿನೇ ನವರಸನ್ ಅವರು ಅದಕ್ಕೆ ಇನ್ವಾಲ್ವ್ ಆಗಿ ಚಿತ್ರನ ಹೊರಗಡೆ ತರಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆ್ಯಂಡ್ ನಮ್ಮ ದಾಸರು ಸಖತ್ ಟ್ಯಾಲೆಂಟೆಡ್ ಮನುಷ್ಯ ಅವರು. ಅವ್ರು ಯಾವಾಗಿಂದ ಇಂಡಸ್ಟ್ರಿಲಿದ್ದಾರೆ ಅಂತ ಹೇಳಿದ್ರೆ, ಪ್ರಾಬಬ್ಲಿ ನಾನು ಆವಾಗ ಇನ್ನೂ ಸ್ಕೂಲು 1ನೇ ಕ್ಲಾಸ್ 2ನೇ ಕ್ಲಾಸು ಸ್ಕೂಲಲ್ಲಿ ನಾನು ಓದ್ತಾ ಇದ್ದಾಗಿಂದನೂ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ. ಇವಾಗ ನಾನು ಇಷ್ಟು ನನ್ನ ಸಿನಿಮಾ ಇಂಡಸ್ಟ್ರಿಗೆ ನಾನು ಎಂಟ್ರಿ ಕೊಟ್ಟಾಗಲೂ ಸರ್ ನನಗೆ ಕ್ಯಾಮ್ರಾಮನ್ ಆಗಿ ಸಿಕ್ಕಿದ್ದಾರೆ. ಆ್ಯಂಡ್ ಅವರು ಇವತ್ತಿನ ಟ್ರೆಂಡಿಗೆ ಏನು ಬೇಕೋ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ. ಅವ್ರಿಗಷ್ಟು ನಾಲೆಡ್ಜ್ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕಾಲ ಯಾವ ರೀತಿ ಚಲಿಸ್ತಾ ಇರುತ್ತೆ ಅದಕ್ಕೆ ತಕ್ಕನಂಗೆ ಅವನು ಅಪ್ಡೇಟ್ ಆಗ್ತಾ ಹೋದರೆ ಮಾತ್ರ ಅವನು ಇಂಡಸ್ಟ್ರಿ ಒಳಗಡೆ ಉಳ್ಕೊಳ್ಳೋಕೆ ಸಾಧ್ಯ. ಸೊ ಅದರಲ್ಲಿ ಉಳ್ಕೊಂಡಿರೋ ಪೈಕಿ ಸೀನಿಯರ್ ಟೆಕ್ನಿಷಿಯನ್ಸಲ್ಲಿ ಒಬ್ಬರು ದಾಸ್ ಸರ್. ತುಂಬ ಚೆನ್ನಾಗಿ ವಿಡಿಯೋ ತೆಕ್ಕೊಟ್ಟಿದ್ದೀರ ಸರ್. ಡ್ಯಾಸ್ ಸಾಂಗ್ ಅಷ್ಟೇ, ಈ ಸಾಂಗ್ ಅಷ್ಟೇ, ಎಂಟೈರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರು ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ ನಮಗೆ, ಪ್ರತಿಯೊಂದು ಹಂತದಲ್ಲೂ ನಮ್ಮ ಚಿತ್ರಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಅದಕ್ಕೆ ನಾವು ಖಂಡಿತವಾಗ್ಲೂ ಚಿರಋಣಿಯಾಗಿರ್ತೀವಿ. ಆ್ಯಂಡ್ ಇನ್ನೂ ನಿಮ್ಮ ಸಪೋರ್ಟ್, ಹೆಚ್ಚಿನ ಸಪೋರ್ಟ್ ನಮಗೆ ಬೇಕು. ಸಿನಿಮಾ ಹೊರಗಡೆ ಬರೋ ಟೈಮಲ್ಲಿ, ಸಿನಿಮಾ ಥಿಯೇಟರ್ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಮ ಸಪೋರ್ಟ್ ತುಂಬ 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 ಇಂಪಾರ್ಟೆಂಟ್. ಆ್ಯಂಡ್ ಬಂದಿರುವಂಥ ಗೆಸ್ಟ್ಗಳಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಂಜಯ್ ಗೌಡ್ರು, ಚೇತನ್ ಗೌಡ್ರು, ಆಮೇಲೆ ನಮ್ಮ ಎಲ್ಲರ ಕಾಲೆಳಿತ ಕಾಲ ಪ್ರೊಡ್ಯೂಸರ್ ಗೋವಿಂದರಾಜ್ ಸರ್, ಆಮೇಲೆ ಹರೀಶ್ ನಾಗರಾಜ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಮದಗಜ ಸರ್, ನಿಮಗೂ ತುಂಬ ತುಂಬ ಧನ್ಯವಾದಗಳು. ನೀವು ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ನಮ್ಮ ಚಿತ್ರಕ್ಕೆ ಬಂದು ಇಷ್ಟೆಲ್ಲ ನೀವು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಪೂರ್ವಾಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಅವರು, ಅವ್ರಿಗೂ ತುಂಬ ಬ್ರೈಟ್ ಫ್ಯೂಚರ್ ಇದೆ. ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಅವರು ನಮ್ಮ ಸಿನಿಮಾದಲ್ಲಿ ಸೀನಿಯರ್ ಆ್ಯಕ್ಟ್ರೆಸ್. ಆ್ಯಕ್ಚುಲಿ ನಾವು ಹೊಸಬ್ರು. ಆ್ಯಂಡ್ ಬಂದಿರುವಂತಹ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಮ್ಮ ತಂದೆ ತಾಯಿ ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಂದಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು ಚಂದನ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.